ಚುನಾವಣೆ ಸಮೀಪಿಸುತ್ತಿದ್ದಂತೆ ರಾಜಕೀಯ ನಾಯಕರು ಬಾಯಿಗೆ ಬಂದಂತೆ ನಾಲಿಗೆ ಹರಿಬಿಡುತ್ತಿದ್ದಾರೆ. ನಾಯಿ ನರಿಯಿಂದ ಹಿಡಿದು ವೇಷಯರು ಗರ್ವಾಲಿಗಳ ಮಾತಿನವರೆಗೂ ಬಂದು ನಿಂತಿದೆ. ಒಬ್ಬರನ್ನೊಬ್ಬರು ನಿಂದಿಸುವ ಭರದಲ್ಲಿ ಅಸಂವಿಧಾನಿಕ ಪದಗಳನ್ನು ಬಳಸುವ ಮೂಲಕ ರಾಜಕೀಯ ರಾಡಿಗೆ ಕಾರಣರಾಗಿದ್ದಾರೆ. ರಾಜಕೀಯ ಘಟಾನುಘಟಿ ನಾಯಕರೇ ಏಟಿಗೆ ಎದಿರೇಟು ಎಂಬಂತೆ ನಾಲಿಗೆ ಹರಿಬಿಡುವ ಮೂಲಕ ಟಾಕ್ವಾರ್ ಶುರುವಿಟ್ಟುಕೊಂಡಿದ್ದಾರೆ. ಈ ಹಿಂದೆ ಹರಿಪ್ರಸಾದ್ ಕುಡುಕ ಕಳ್ಳಬಟ್ಟಿ ಸೇವಿಸುತ್ತಾರೆ ಅಂತ ನಿಂದಿಸಿ ಸಿಟಿ ರವಿಯನ್ನ ಕೆಣಕಿದರು. ಈ ರವಿಯವರು ಸಾಮಾನ್ಯವಾಗಿ ಸದನಕ್ಕೆ ಬರುವಾಗ ಪತ್ರಿಕೆಯವರ ಮುಂದೆ ಬರುವಾಗ ಅವರು ಎಂಡ ಕುಡ್ಕೊಂಡೇ ಬರ್ತಾರೆ, ಮತ್ತೆ ಸದನ ಪ್ರಾರಂಭ ಆಗುವಾಗ ಒಂದು ಎಕ್ಸ್ಟ್ರಾ ಪಂಚ್ ಬೇಕು ಅಂತ ಹೇಳಿ ಆ ಹೆಂಡದ ಜೊತೆ ಗಾಂಜಾನು ಸೇದ್ ಬರ್ತಾರೆ. ರವಿ ಕೂಡ ಹರಿಪ್ರಸಾದ್ ಗಾಂಜಾ ಗಿರಾಕಿ ಅಂದ್ರು. ಈ ವಾದ ವಿವಾದ ಮುಗಿಯಿತು ಎನ್ನುವಷ್ಟರಲ್ಲಿ ಸಿದ್ದರಾಮಯ್ಯ ಬೊಮ್ಮಾಯಿಯವರನ್ನ ನಾಯಿಗೆ ಹೋಲಿಸಿ ಮತ್ತೆ ವಿವಾದವೆಬ್ಬಿಸಿದರು. ನರೇಂದ್ರ ಮೋದಿ ಅವರ ಮುಂದೆ ನೀವು ನಾಯಿ ಮರಿಗಳ ತರ ಇರ್ತೀರಿ. ಸಿದ್ದು ಮಾತಿಗೆ ಬಿಜೆಪಿ ನಾಯಕರು ಮುಗಿಬಿದ್ದರು. ಮುಂದುವರೆದು ಇದೀಗ ಹರಿಪ್ರಸಾದ್ ಮೈತ್ರಿ ಸರ್ಕಾರದ ಪತನಕ್ಕೆ ಕಾರಣವಾದ 17 ಮಂದಿ ಶಾಸಕರನ್ನ ವೇಷಯರು ಎನ್ನುವ ಮೂಲಕ ಹರಿತವಾದ ನಾಲಿಗೆ ಹರಿಬಿಟ್ಟರು. ವೈಶ್ಯ ಅಂತ ಹೇಳ್ತೀವಿ, ಆದ್ರೆ ತಮ್ಮನ್ನೆಲ್ಲ ಮಾರಾಟ ಮಾಡಿರ್ತಕ್ಕಂತ ಈ ಶಾಸಕರಿಗೆ ನೀವೇನಂತ ಕರಿತೀರಾ ಅಂತ ಹೇಳಿ ನಿಮಗೆ ಬಿಟ್ಟಿರ್ತೀನಿ. ಇದಕ್ಕೆ ತುಸು ಕಾರವಾಗಿಯೇ ಪ್ರತಿಕ್ರಿಯಿಸಿರುವ ಸಿಟಿ ರವಿ ಹರಿಪ್ರಸಾದ್ರನ್ನ ಗರ್ವಾಲಿ ಎನ್ನುವ ಮೂಲಕ ತಿರುಗೇಟು ನೀಡಿದ್ದಾರೆ. ಈ ತರದವ್ರನ್ನ ಇಟ್ಕೊಂಡು ನೀವು ಸಂಭಾಳಿಸ್ತಾ ಇದ್ರಿ, ಹಂಗಾರೆ ನೀವು ಗರ್ವಾಲಿನ? ಇನ್ನು ಈಶ್ವರಪ್ಪ ಆಗಾಗ್ಗೆ ನಾಲಿಗೆ ಉದ್ದ ಚಾಚುವುದು ಸಾಮಾನ್ಯವಾಗಿ ಬಿಟ್ಟಿದೆ. ಅಯೋಗ್ಯ, ಯೋಗ್ಯತೆ ಇಲ್ಲದವನು, ಹೀಗೆಲ್ಲ ಹೇಳಿ ಎದುರಾಳಿಗಳ ವಿರೋಧ ಎದುರಿಸಿದ್ದಾರೆ. ಇನ್ನು ಇತ್ತೀಚೆಗೆ ನಿರಾಡಿ ಯತ್ನಾಳ್ ನಡುವಿನ ವಾಕ್ಸಮರ ರಾಜ್ಯ ರಾಜಕೀಯದಲ್ಲಿ ಕೋಲಾಹಲವನ್ನೇ ಎಬ್ಬಿಸಿದೆ. ಯತ್ನಾಳ್ ನಿರಾಣಿಯನ್ನ ಪಿಂಪಂದಿದ್ದು ನಿರಾಣಿ ಏಕವಚನದಲ್ಲಿ ಎಚ್ಚರಿಸಿದ್ದು ದೊಡ್ಡ ಹಂಗಾಮವನ್ನೇ ಎಬ್ಬಿಸಿತು. ಇಂತಹ ವಾಕ್ಸಮರಗಳು ನಿಜಕ್ಕೂ ಜನರಲ್ಲಿ ಹೇಸಿಗೆ ಹುಟ್ಟಿಸುತ್ತಿವೆ. ಬಸವಣ್ಣ ಟಿಕೆಟೇ ಕೊಡಿಸೋದಿಲ್ಲ, ಅವಳು ಸೋಲಿಸ್ತಿರ್ತೀನಿ. ಏ ಮೊದಲು ನೀನ್ ನೋಡ್ಕೊಡೋ ನಿಂದು. ಯಾವ ರೀತಿ ಅವ್ರ ನಾಲಿಗೆಯನ್ನು ಹರಿಬಿಟ್ಟು ಮಾತಾಡ್ತಾ ಇದಾರೆ, ಇದು ಯಾರಿಗೆ ಹುಟ್ಟಿರೋಂಥವ್ರು ಮಾತ್ರ ಮಾತಾಡ್ಲಿಕ್ಕೆ ಸಾಧ್ಯ ಇದೆ. ಅವ್ರ ಅಪ್ಪದವ್ರು ಹುಟ್ಟಿದ್ರೆ ಅಂದ್ರೆ ಈ ತರ ಭಾಷೆ ಮಾತಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ದ್ವೇಷದ ಮಾತುಗಳು ಸಂವಿಧಾನದ ಮೂಲ ಮೌಲ್ಯಗಳಿಗೆ ಧಕ್ಕೆ ಮಾಡುತ್ತವೆ ಮತ್ತು ಸಾಮಾಜಿಕ ಅಸಮಾನತೆಗೆ ಕಾರಣವಾಗುತ್ತವೆ. ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯವು ಅತ್ಯಗತ್ಯ ಹಕ್ಕು. ಭಾಷಣ ಮಾತುಗಳ ಮೂಲಕ ದೇಶದ ಜನರಿಗೆ ಆಡಳಿತ ಬಗ್ಗೆ ಉತ್ತಮ ತಿಳುವಳಿಕೆ ಮಾಹಿತಿ ನೀಡಬೇಕೇ ಹೊರತು ಅದು ದ್ವೇಷದ ಭಾಷಣವಾಗಬಾರದು. ಭಾಷಣ ಅಥವಾ ಹೇಳಿಕೆ ನೀಡುವಾಗ ವಿಶೇಷವಾಗಿ ಸಾರ್ವಜನಿಕ ಜೀವನದಲ್ಲಿರುವವರು ಬಹಳ ಎಚ್ಚರಿಕೆ ವಹಿಸಬೇಕು. ಚುನಾವಣೆಗಳು ಹತ್ತಿರವಾದಾಗಲಂತೂ ರಾಜಕೀಯ ನಾಯಕರ ಮಾತುಗಳು ಪ್ರವಾಹದಂತೆ ಹರಿಯುತ್ತವೆ. ಅದಕ್ಕೆ ಲಂಗು ಲಗಾಮು ಇರುವುದು ಕಡಿಮೆ. ಇಂತಹ ಎಷ್ಟೋ ಹೇಳಿಕೆ ಭಾಷಣಗಳಿಂದಾಗಿ ಅಹಿತಕರ ವಾತಾವರಣ ನಿರ್ಮಾಣವಾದ ಉದಾಹರಣೆಗಳು ಸಹ ಬೇಕಾದಷ್ಟಿವೆ. ಅಂತ ಮಾತಿನ ಪರಿಣಾಮ ವ್ಯಕ್ತವಾದ ಮೇಲೆ ಹಾಗೆ ಹೇಳಿಲ್ಲ, ನನ್ನ ಹೇಳಿಕೆ ತಿರುಚಲಾಗಿದೆ ಎಂಬಲ್ಲ ಸಮಜಾಯಿಷಿಗಳಿಂದ ಪ್ರಯೋಜನವಿಲ್ಲ. ಅಬ್ಬರ ಉಬ್ಬರ ಇಲ್ಲದ ಸಂಯಮದ ಮಾತುಗಳಿಂದಲೂ ಜನರನ್ನು ಸೆಳೆಯಬಹುದು ಎಂಬುದನ್ನು ಸಾರ್ವಜನಿಕ ಬದುಕಿನಲ್ಲಿರುವ ಎಲ್ಲರೂ ಮನವರಿಕೆ ಮಾಡಿಕೊಳ್ಳಬೇಕಾದುದು ಇಂದಿನ ಅಗತ್ಯ.